ಶಿಷ್ಯವೃಂದ ಸೇವಿತಂ ಸಮಸ್ತ ದೋಷವರ್ಜಿತಂ ಭಸ್ಮಪುಂಡ್ರರಾಜಿತಂ ಪವಿತ್ರದಂಡ ಶೋಭಿತಂ ನಮ್ರಲೋಕಪೂಜಿತಂ ಸುರಾದಿರಾಜಭಾವಿತಂ ಚಂದ್ರಚೂಡದೇಶಿಕೇಂದ್ರಮಾಶ್ರಯೇ ವಿಮುಕ್ತಯೇ. ಅಂದು ಚತುರ್ದಶಿ. ಇನ್ನೆರಡು ದಿವಸಗಳಲ್ಲಿ ನವರಾತ್ರಿ ಸಡಗರ ಆರಂಭವಾಗುವುದರಲ್ಲಿತ್ತು. ಗುರುವರಿಯರು ಸಹ ಬಹಿರ್ಮುಖರಾಗಿದ್ದರು. ಈ ಬಾರಿಯ ನವರಾತ್ರಿಯ ಉತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆಯೂ ನಡೆದಿತ್ತು. ಅಂದು ಸಂಜೆ ಗುರುವರಿಯರು ಕಾಲಭೈರವ ದೇವಸ್ಥಾನಕ್ಕೆ ದಯಮಾಡಿಸಿ ಸ್ವಲ್ಪ ಹೊತ್ತು ಅಲ್ಲಿ ಇದ್ದು ನಂತರ ತಮ್ಮ ಗುರುಗಳಾದ ಶ್ರೀ ನೃಸಿಂಹ ಭಾರತೀ ಸ್ವಾಮಿಗಳವರ ಅಧಿಷ್ಠಾನ ಮಂದಿರದಲ್ಲಿ ಬಹಳ ಹೊತ್ತು ಧ್ಯಾನಮಗ್ನರಾಗಿ ಶತಪಥ ಹಾಕುತ್ತಿದ್ದರು. ಗುರುವರಿಯರನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಸೇವಿಸುವ ಮಹಾಬಲ ಭಟ್ಟರು ರಾತ್ರಿ ಪಾಳೆಗೆ ನೇಮಿಸಲ್ಪಟ್ಟಿದ್ದರು. ಮರುದಿನ ಅಂದರೆ ಶ್ರೀ ಜಯ ಸಂವತ್ಸರ ಭಾದ್ರಪದ ಬಹುಳ ಅಮಾವಾಸ್ಯೆ ಎಂದು 26/9/1954 ಬ್ರಾಹ್ಮಿ ಮುಹೂರ್ತದ ಮುನ್ನವೇ ಗುರುಗಳು ಸ್ನಾನಕ್ಕಾಗಿ ತುಂಗಾ ನದಿಯತ್ತ ಹೊರಟು ನಿಂತರು. ಅವರ ಸೇವಕರಾದ ಮಹಾಬಲ ಭಟ್ಟರು ನಮ್ರರಾಗಿ ಸ್ನಾನಕ್ಕೆ ಬಿಸಿ ನೀರು ಸಿದ್ಧವಾಗಿದೆ, ಹೀಗೆ ದಯಮಾಡಿಸಬೇಕು ಎಂದು ನಿವೇದಿಸಿದರು. ಆದರೆ ಗುರುವರಿಯರು, ಇವತ್ತು ಪವಿತ್ರವಾದ ದಿನ, ನದಿಯಲ್ಲಿಯೇ ಸ್ನಾನ ಮಾಡುವೆವು ಎಂದು ನುಡಿದು ಅವರ ಉತ್ತರಕ್ಕೂ ಕಾಯದೆ ನೃಸಿಂಹವನದ ತಮ್ಮ ವಾಸಸ್ಥಳದಿಂದ ತುಂಗಾ ನದಿಯತ್ತ ಧಾವಿಸಿದರು. ಕೂಡಲೇ ಮಹಾಬಲ ಭಟ್ಟರು ಲಾಠೀನ್ ಹಿಡಿದು ಗುರುಗಳನ್ನು ಹಿಂಬಾಲಿಸಿದರು. ಗುರುಗಳು ಸಂಧ್ಯಾ ಮಂಟಪದಲ್ಲಿ ಬಂದು ನಿಂತರು. ಅಲ್ಲೇ ಪ್ರಾಣಾಯಾಮ ಮಾಡಿ ಶ್ವಾಸಬಂಧನ ಮಾಡಿದರು. ಮಹಾಬಲ ಭಟ್ಟರು ಎಂದಿನಂತೆ ನೀರಿಗೆ ಇಳಿದು ಬಟ್ಟೆ ಒಗೆಯಲು ಅಣಿಯಾಗುತ್ತಿದ್ದರು. ಸ್ವಲ್ಪ ಕಾಲ ಅಚಲರಾಗಿ ಜಲರಾಶಿಯ ಮಧ್ಯೆ ನಿಂತ ಗುರುವರಿಯರು ಪಂಚಪ್ರಾಣಗಳನ್ನೂ ನಿಶ್ಚಲ ಮಾಡಿ ಬ್ರಹ್ಮರಂಧ್ರದ ಮೂಲಕ ಹೊರಹೊರಡಿಸಿದರು. ಅವರ ದೇಹವು ತುಂಗಿಯಲ್ಲುರುಳಿತು. ಏನೋ ಶಬ್ದವಾದಂತೆ ಗ್ರಹಿಸಿದ ಮಹಾಬಲ ಭಟ್ಟರು ಒಮ್ಮೆ ತಿರುಗಿ ನೋಡಿದರು. ಗುರುಗಳ ದೇಹ ಪದ್ಮಾಸನ ಭಂಗಿಯಲ್ಲಿ ತೇಲಿ ಹೋಗುತ್ತಿದ್ದುದನ್ನು ನೋಡಿ ಗಾಬರಿಯಾದ ಮಹಾಬಲ ಭಟ್ಟರು ಉಡನೆಯೇ ನೀರಿಗೆ ಧುಮುಕಿದರು. ಅತ್ಯಂತ ವೇಗದಿಂದ ಹರಿಯುತ್ತಿದ್ದ ತುಂಗೆಯಲ್ಲಿ ಬಹಳ ಪ್ರಯಾಸದಿಂದ ಈಜಿದ ಭಟ್ಟರು ಗುರುಗಳ ಶರೀರವನ್ನು ದಡ ಸೇರಿಸಲು ಒದ್ದಾಡುತ್ತಿದ್ದರು. ಅದೇ ಸಮಯದಲ್ಲಿ ಅತ್ತ ಕಡೆ ಸ್ನಾನಕ್ಕಾಗಿ ಬಂದಿದ್ದ ಕೇಶವಾಚಾರಿ ಮತ್ತು ಅಹೋಬಲ ಸೋಮಯಾಜಿ ಎಂಬುವವರು ಈ ದೃಶ್ಯವನ್ನು ಕಂಡು ತಾವು ಸಹ ನೀರಿಗೆ ಧುಮುಕಿದರು. ತಮ್ಮೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಅತ್ಯಂತ ಸಾಹಸದಿಂದ ಶ್ರೀ ಗುರುವರಿಯರ ದೇಹವನ್ನು ಮಹಾಬಲ ಭಟ್ಟರನ್ನು ದಡಕ್ಕೆ ತಂದರು. ಉಡನೆಯೇ ವರ್ತಮಾನವನ್ನು ಸ್ನಾನಕ್ಕಾಗಿ ಹೊರಡುತ್ತಿದ್ದ ಶ್ರೀ ವಿದ್ಯಾತೀರ್ಥ ಸ್ವಾಮಿಗಳವರಿಗೆ ತಿಳಿಸಿದರು. ಉಡನೆಯೇ ವಿದ್ಯಾತೀರ್ಥ ಸ್ವಾಮಿಗಳು ಓಡೋಡಿ ಬಂದರು. ರಾಷ್ಟ್ರಾದ್ಯಂತವೂ ಶ್ರೀ ಗುರುವರ್ಯರು ನಿರ್ಯಾಣ ಹೊಂದಿದ ವರ್ತಮಾನವು ಬಲು ಬೇಗ ವ್ಯಾಪಿಸಿತು. ಶ್ರೀ ಗುರುವರ್ಯರ ಶರೀರವನ್ನು ದಡಕ್ಕೆ ತಂದೊಡನೆಯೇ ಪಂಡಿತರು ವೈದ್ಯರುಗಳು ಓಡೋಡಿ ಬಂದರು. ಗುರುಗಳಲ್ಲಿ ಸ್ವಲ್ಪವಾದರೂ ಶ್ವಾಸೋಚ್ಛ್ವಾಸವಿದೆಯೇನೋ ಎಂದು ಪರೀಕ್ಷಿಸಿದರು. ಆದರೆ ಅವರ ಪ್ರಯತ್ನಗಳಾಗುವು ಫಲಿಸಲಿಲ್ಲ. ಜಲಪ್ರವಾಹದಲ್ಲಿ ಸಿಲುಕಿದ್ದ ದೇಹವು ಪದ್ಮಾಸನಸ್ಥವಾಗಿಯೇ ಇದ್ದು ಎರಡು ಹಸ್ತಗಳು ಧ್ಯಾನ ಮುದ್ರೆಯನ್ನು ತೋರುತ್ತಿದ್ದವು. ಅಂತಹ ಪ್ರವಾಹದಲ್ಲಿ ಮುಳುಗಿದರೂ ಗುರುಗಳ ದೇಹದಲ್ಲಿ ಒಂದೇ ಒಂದು ಹನಿ ನೀರು ಸಹ ಪ್ರವೇಶಿಸಿರಲಿಲ್ಲ. ಇದನ್ನು ನೋಡಿದ ವೈದ್ಯರು ವಿಸ್ಮಿತರಾದರು. ಶ್ರೀ ವಿದ್ಯಾತೀರ್ಥ ಸ್ವಾಮಿಗಳು ಬಂದು ಬಹಳ ದುಃಖದಿಂದ ತಮ್ಮ ಗುರುಗಳನ್ನು ದರ್ಶಿಸಿದರು. ಆದರೆ ಮುಂದಿನ ಕಾರ್ಯಗಳತ್ತ ಗಮನ ಕೊಡಬೇಕಾಗಿದ್ದರಿಂದ ವಿದ್ಯಾತೀರ್ಥ ಸ್ವಾಮಿಗಳು ಬಹಳ ಬೇಗ ಚೇತರಿಸಿಕೊಂಡು ಕಾರ್ಯಪ್ರವೃತ್ತರಾದರು. ಮಠದ ಸಂಪ್ರದಾಯದಂತೆ ಶ್ರೀ ಶ್ರೀಗಳವರ ಕಡೆ ಬರಕ್ಕೆ ನಡೆಯಬೇಕಾದ ಸಂಸ್ಕಾರಗಳೆಲ್ಲವೂ ನಡೆಯಲ್ಪಟ್ಟವು. ಯತಿಗಳು ಮುಕ್ತಿ ಹೊಂದಿದಾಗ ನೆತ್ತಿಯಲ್ಲಿರುವ ಬ್ರಹ್ಮರಂಧ್ರವನ್ನು ತೆರೆಯುವುದಕ್ಕಾಗಿ
ತಲೆಯ ಮೇಲೆ ತೆಂಗಿನಕಾಯಿಗಳನ್ನುಡೆಯುವುದು ವಾಡಿಕೆ. ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳವರ ಶಿರಸ್ಸಿನಲ್ಲಿ ಒಂದು ನಾರಿಕೇಳ ಫಲದ ಸ್ಪರ್ಶಕ್ಕೆ ಬ್ರಹ್ಮರಂಧ್ರವು ತೆರೆಯಲ್ಪಟ್ಟಿತು. ಅವರಿಗೆ ಅತ್ಯಂತ ಪೂಜ್ಯರೂ ಪರಮಪ್ರಿಯರೂ ಆಗಿದ್ದ ಅವರ ಗುರುಗಳು ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತೀ ಸ್ವಾಮಿಗಳವರ ಸಮಾಧಿಯ ಪಕ್ಕದಲ್ಲೇ ಶ್ರೀ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳವರ ಕಳೇಬರಹು ಸಹ ಸಮಾಧಿ ಮಾಡಲ್ಪಟ್ಟಿತು. ಎಡೆಬಿಡದೆ ಸುರಿಯುತ್ತಿದ್ದ ಮಳೆಯಿಂದ ಸಮಾಧಿಯ ಜಾಗವೆಲ್ಲ ಕೆಸರಾಗಿತ್ತು. ಅಂತಹ ಮಳೆಯಲ್ಲಿಯೂ ಸಹ ಭಕ್ತರು ಗುರುಗಳ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡರು. ಕ್ರಮೇಣ ತಂಡೋಪತಂಡವಾಗಿ ಆಗಮಿಸಿದ ಭಕ್ತವೃಂದ ಗುರುಗಳ ಸಮಾಧಿಯನ್ನು ದರ್ಶಿಸಿ ಕಂಬನಿಗರೆದರು. ದೇಶದಾದ್ಯಂತ ಶೋಕ ಸಭೆಗಳಾದವು, ಸಂತಾಪ ಸಭೆಗಳಾದವು. ಬ್ರಾಹ್ಮಣರು, ಬ್ರಾಹ್ಮಣೇತರರು, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ನರು ಎಲ್ಲರೂ ತಮ್ಮ ತಮ್ಮ ಅನುತಾಪವನ್ನು, ದುಃಖವನ್ನು ಸೂಚಿಸಿದರು, ಶ್ರದ್ಧಾಂಜಲಿ ಅರ್ಪಿಸಿದರು. ಅನೇಕ ಕಡೆಗಳಲ್ಲಿ ಶ್ರೀ ಗುರುವರ್ಯರ ಆರಾಧನೆಗಳು ನಡೆದವು. ರಾಷ್ಟ್ರಾಧ್ಯಕ್ಷರು, ಉಪರಾಷ್ಟ್ರಾಧ್ಯಕ್ಷರು, ರಾಜ ಮಹಾರಾಜರುಗಳು ಎಲ್ಲರೂ ತಮ್ಮ ಭಕ್ತಿ ಗೌರವಗಳನ್ನು ಸಮರ್ಪಿಸಿದರು. 42 ವರ್ಷಗಳ ಕಾಲ ಜ್ಞಾನ ಜ್ಯೋತಿಯಂತೆ ಬೆಳಗಿದ ಗುರುವರ್ಯರು ಪರಬ್ರಹ್ಮನಲ್ಲಿ ಲೀನವಾಗಿ ಹೋದರು.